ಎಲ್ಲ ಆತ್ಮೀಯ ಮಾಧ್ಯಮ ಸ್ನೇಹಿತರು, ಈಗಾಗಲೇ ಬೆಳಗ್ಗೆ ಮುಖ್ಯಮಂತ್ರಿಗಳು ಸುದೀರ್ಘವಾದಂತಹ ಒಂದು ಸಭೆಯನ್ನ ಖಾಸಗಿ ಆಸ್ಪತ್ರೆಯ ಸಿಇಒಗಳ ಜೊತೆಗೆ ಮುಖ್ಯಸ್ಥರ ಜೊತೆಗೆ ತೆಗೆದುಕೊಂಡಿದ್ದಾರೆ. ಹಲವಾರು ನಿರ್ಧಾರಗಳನ್ನು ಅಲ್ಲಿ ಕೂಡ ಮಾಡಿದ್ದಾರೆ. ಮತ್ತು ಕೊರೋನಾ ವೈರಸ್ ಅದರ ಒಂದು ಬಹಳ ದೊಡ್ಡ ಪ್ರಮಾಣದ ಒಂದು ಆತಂಕ ಏನು ಇಡೀ ದೇಶದಲ್ಲಿದೆ ಅದನ್ನು ಕೂಡ ಅವಲೋಕನ ಮಾಡಿ ಕೆಲವು ನಿರ್ಧಾರಗಳನ್ನು ಮಾಡಿದ್ದಾರೆ. ಇನ್ನು ಕೆಲವು ನಿರ್ಧಾರಗಳನ್ನು ಸಾಯಂಕಾಲ ಅವರು ಮಾಡೋರಿದ್ದಾರೆ. ಈ ಮಧ್ಯೆ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಎರಡು ನಿರ್ಧಾರಗಳನ್ನು ಮಾಡಿದ್ದಾರೆ. ಒಂದು, ಯಾರ್ಯಾರು ಹೋಮ್ ಕ್ವಾರಂಟೈನ್ ಆಗಿದ್ದಾರೆ ಅವರನ್ನು ಬೆಂಗಳೂರು ನಗರದಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಸಂಪೂರ್ಣವಾಗಿ ಗುರುತಿಸುವಂಥ ಕೆಲಸವನ್ನು ಕಂಟಿನ್ಯೂ ಮಾಡಿದ್ದೇವೆ. ಇಲ್ಲಿ BBMP ಮತ್ತು ಹೋಮ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಪ್ರತಿಯೊಂದು ವಾರ್ಡ್ನಲ್ಲಿ ಅವರು ಗುರುತಿಸ್ತಾ ಇದ್ದಾರೆ. ಕೆಲವರು ಹೋಮ್ ಕ್ವಾರಂಟೈನನ್ನು ಉಲ್ಲಂಘನೆ ಮಾಡುವಂಥದ್ದು, ಅವರ ಮನೆ ಆವರಣದಲ್ಲಿ ಓಡಾಡುವಂಥದ್ದು, ಮತ್ತು ಕೆಲವರೆಲ್ಲ ಹೊರಗಡೆ ಓಡಾಡುವಂಥ ಕೆಲವು ಪ್ರಕರಣಗಳು ಬಂದ ಹಿನ್ನೆಲೆಯಲ್ಲಿ ಅವರಿಗೆ ನಾವು ಏರ್ಪೋರ್ಟ್ನಲ್ಲಿ ಸ್ಟ್ಯಾಂಪ್ ಹಾಕಿದರೂ ಕೂಡ ಅವರು ಓಡಾಡ್ತಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ಅವರಿಗೆ ಮತ್ತು ಅವರ ಮನೆಯವರಿಗೆ ಅಷ್ಟೇ ಅಲ್ಲ, ಅವರು ಸುತ್ತಲಿರುವಂಥ ಜನರಿಗೆ ಗೊತ್ತಾಗಲಿ ಅಂತ ಹೇಳಿ ಒಂದು ನೋಟಿಸನ್ನು, ಪೊಲೀಸ್ ನೋಟಿಸನ್ನು ನಾವು ಹಾಕ್ತಾ ಇದ್ದೇವೆ. ಅದರಲ್ಲೇನಿಲ್ಲ, ತಮಗೆ ಹೋಮ್ ಕ್ವಾರಂಟೈನ್ ಇದೆ, ಇಷ್ಟು ದಿವಸದಿಂದ ಇಷ್ಟು ದಿವಸವರೆಗೂ ಡೇಟ್ ಹಾಕಿ, ನಾವು ದಯವಿಟ್ಟು ಹೊರಗಡೆ ಬರಬಾರ್ದು ಅನ್ನುವಂಥ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲ ಇಲ್ಲ, ಅದೇನಿಲ್ಲ, ಸುಮ್ಮನೆ ಜಸ್ಟ್ ನೋಟಿಫೈಯಿಂಗ್ ದೆಮ್ ಆ್ಯಂಡ್ ನೋಟಿಫೈಯಿಂಗ್ ದಿ ನೇಬರ್ಸ್ ಆ್ಯಂಡ್ ಅದರ್ಸ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ದಿಸ್ ಹ್ಯಾಸ್ ಬಿನ್ ಡನ್ ಇನ್ ದೆಲ್ಲಿ ಆ್ಯಂಡ್ ಅದರ್ ಪ್ಲೇಸಸ್. ಸೊ ಅದನ್ನು ಒಂದು ನೋಟಿಫೈ ಮಾಡುವಂಥ ಮನೆ ಬಾಗಿಲಿಗೆ ಅಂಟಿಸ್ತೀವಿ. ಇದೊಂದು ನಿರ್ಧಾರವನ್ನು ಮಾಡಿದ್ದೇವೆ. ಇನ್ನೊಂದು, ಈ 9 ಜಿಲ್ಲೆ ಮತ್ತು ಬೆಂಗಳೂರು ನಗರದಲ್ಲಿ 144 ಕಂಟಿನ್ಯೂ ಆಗುತ್ತೆ. ಅಪ್ ಟು 31st March ವರೆಗೂ 144 ನಾವು ಮುಂದುವರೆಸಬೇಕನ್ನುವಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದರ ಜೊತೆಗೆ ಅವರ ಎಲ್ಲ ಚಲನವಲನಗಳನ್ನು ನಮ್ಮ ಪೊಲೀಸ್ ಇಲಾಖೆ ದಿನಕ್ಕೆ 2 ಚೆಕ್ ಮಾಡುವಂಥದ್ದು, ಹೈಯರ್ ಅಥಾರಿಟೀಸ್ಗೆ ರಿಪೋರ್ಟ್ ಮಾಡುವಂಥದ್ದು ನಿರಂತರವಾಗಿ ಮಾಡ್ತೇವೆ. ಮತ್ತು ರಾತ್ರಿ ಸಮಯದಲ್ಲೂ ಕೂಡ ನಮ್ಮ ಬೀಟ್ ಪೊಲೀಸರು ಆ ಕ್ವಾರಂಟೈನ್ ಆದಂಥವ್ರ ಮನೆ ಬೀಟನ್ನು ಮಾಡಿ ಅವರ ಚಲನವಲನಗಳ ಬಗ್ಗೆ ನಿಗಾ ಇಡುವಂಥ ಕೆಲಸವನ್ನು ಕೂಡ ಮಾಡಬೇಕನ್ನುವಂಥ ಆದೇಶವನ್ನು ಕೂಡ ನಾವು ಮಾಡಿದ್ದೇವೆ. ಇನ್ನು ನಾನ್ ಎಸೆನ್ಷಿಯಲ್ ಸರ್ವಿಸಸ್ನವರು ಕೂಡ ಕೆಲವೊಂದು ಕಡೆ ಅಂಗಡಿ ಮುಕ್ಕಟ್ಟನ್ನು ತೆಗೆಯುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಸಂಪೂರ್ಣವಾಗಿ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಬೆಂಗಳೂರು ಕಮಿಷನರ್ಗೆ ಮತ್ತು ಆ ಜಿಲ್ಲೆಯ SPಗಳಿಗೆ ಸೂಚನೆಯನ್ನು ನಮ್ಮ DGPಯವರು ಈಗಾಗಲೇ ಕೊಟ್ಟಿದ್ದಾರೆ. ಇದು ಇವೆರಡು 31st March ನಾನ್ ಎಸೆನ್ಷಿಯಲ್ ಸರ್ವಿಸಸ್ ಕೂಡ 31st March ವರೆಗೂ ನಾವು ಮಾಡಬೇಕನ್ನೋದು 9 ಜಿಲ್ಲೆ ಮತ್ತು ನಗರ ಪ್ರದೇಶ ಬೆಂಗಳೂರು ನಗರ. ಇದು ಎಲ್ಲಿ ನಿರ್ಬಂಧ ಇದೆ ಅಲ್ಲಿ ಒಳ್ಳಿ ಎಸೆನ್ಷಿಯಲ್ ಗೂಡ್ಸ್ ಮಾತ್ರ ಇರಬೇಕು, ನಾನ್ ಎಸೆನ್ಷಿಯಲ್ ವ್ಯಾಪಾರ ಇರಬಾರ್ದು ಅಂತ ನಾವು ಎಲ್ಲಿ ಹೇಳಿದ್ದೇವೆ. ಅಲ್ಲಿ ನಾನ್ ಎಸೆನ್ಷಿಯಲ್ ಕೆಲವರು ತೆಗೆದು ವ್ಯಾಪಾರ ಮಾಡುವಂಥ ಪ್ರಯತ್ನಗಳೇನು ಮಾಡ್ತಾ ಇದ್ದಾರೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ನಮ್ಮ DGPಯವರು ಅಲ್ಲಿ SPಗಳಿಗೆ ಮತ್ತು ಇಲ್ಲಿ ಪೊಲೀಸ್ ಕಮಿಷನ್ ಸೂಚನೆಯನ್ನು ಕೊಡೋದಕ್ಕೆ ಆಗಲಿ. ಹಾಂ, ಅದಾಗ್ಬಿಡುತ್ತೆ ಅನ್ನುವಂಥ ದೃಷ್ಟಿ. ಎಸ್ ಎಸ್, ಯು ಆರ್ ರೈಟ್, ದಟ್ ಇಸ್ ದ ರೀಸನ್. ಅದು ಒಂದು ಭಾಗ. ಎರಡನೇದಾಗಿ,
ಇಂಥ ಎಲ್ಲ ಕಷ್ಟ ಸಂದರ್ಭದಲ್ಲೂ ಕೂಡ ಕೆಲವು ಪಾಸಿಟಿವ್ ಸ್ಟೋರಿಗಳನ್ನು ಕೂಡ ಜನರಿಗೆ ಹೇಳುವಂಥದ್ದು ಭಾಳ ಅವಶ್ಯಕತೆ ಇದೆ. ಇಲ್ಲಿ ನಾನು ಒಂದು ಸಂದೇಶವನ್ನು ಜನರಿಗೆ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಕೈದಿಗಳು ದೇ ಆರ್ ಫಾಲೋಯಿಂಗ್ ದ ರೂಲ್ಸ್ ಇನ್ ದ ಜೈಲ್ ಇನ್ ಅ ವೆರಿ ವೆರಿ ಡಿಸಿಪ್ಲಿನ್ ಮ್ಯಾನರ್. ಒಂದು ಒಳಗಡೆ ಇನ್ಮೇಟ್ಸ್ ಇದ್ದವರು ಯಾರಿಗೆ ಕಫ್ ಇದು ಇದೆ ಅದನ್ನು ತಾವೆಲ್ಲ ಆಚೆ ಬರಬಾರ್ದು, ಕ್ವಾರಂಟೈನ್ ಮಾಡಬೇಕು ಅಂತಂದಾಗ 100% ಕ್ವಾರಂಟೈನ್ಗೆ ಒಳಗಾಗ್ತಾ ಇದ್ದಾರೆ, 100% ಆಗ್ತಾ ಇದ್ದಾರೆ. ಅವ್ರ ಬಿಹೇವಿಯರ್ ರಿಯಲಿ ಭಾಳ ಪಾಸಿಟಿವ್ ಆಗಿದೆ. ಎರಡನೇದಾಗಿ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ, ನಿಮ್ಮ ನೋಡೋಕೆ ಬರೋರನ್ನ ನೀವು ರಿಸ್ಟ್ರಿಕ್ಟ್ ಮಾಡಬೇಕು, ನೀವು ಬರಬೇಡ ಅಂತ ಹೇಳಿ, ಒಂದು 10 ದಿವಸ ನೀವು ಯಾರು ಬರಬಾರ್ದು ಅಂತ ಹೇಳಿದ್ದೇವೆ. ಅದು ಕೂಡ ವಿಸಿಟರ್ಸ್ ಕೂಡ ಕಮ್ಮಿ ಆಗಿದೆ. ಅಕಸ್ಮಾತ್ ಯಾರಾದರೂ ಬಂದರೆ ಬರೀ ಫೋನಲ್ಲೇ ಮಾತಾಡ್ತಾರೆ ಹೊರತಾಗಿ ಯಾರು ಕೂಡ ಹೊರಗಡೆ ಹೋಗಿ ನೀವು ಮೀಟ್ ಮಾಡಬಾರ್ದು ಅಂತ ನಾವೇನು ಹೇಳಿದ್ವಿ ಅದನ್ನು 100% ಫಾಲೋ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಜೈಲ್ ಅಥಾರಿಟೀಸು ಕೂಡ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈ ಹೊಸ ಕೈದಿಗಳೇನು ಬರ್ತಾರೆ, ಹೊಸ ಕೈದಿಗಳನ್ನು ನಾವು ಸಂಪೂರ್ಣವಾಗಿ ಕ್ವಾರಂಟೈನ್ ಮಾಡ್ತಾಯಿದ್ದೇವೆ. 10 ದಿವಸ 15 ದಿವಸ ಬೇರೆ ಕಡೆ ಇಟ್ಟು ಅವ್ರನ್ನ ಸಂಪೂರ್ಣ ನಿಗಾ ವಹಿಸಿ ಆರ್ದರ್ ಎನಿ ಸ್ಕ್ರೀನಿಂಗ್ ಅಂತೂ ಮಾಡ್ತೇವೆ. ಆರ್ ಯು ಡೂಯಿಂಗ್ ಸಮ್ ಸ್ವಾಬ್ ಟೆಸ್ಟಿಂಗ್ ಸಮ್ ದೆನ್ ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ, ಅವ್ರು ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ. ಸೊ ಹೊಸದಾಗಿ ಬಂದೊಂದು ಡೈರೆಕ್ಟಾಗಿ ನಾವು ಒಳಗಡೆ ಬಿಡ್ತಾ ಇಲ್ಲ, ಅವ್ರನ್ನೂ ಕೂಡ ಕ್ವಾರಂಟೈನ್ ಒಂದು ರೀತಿಯಲ್ಲಿ ಕ್ವಾರಂಟೈನ್ ಮಾಡಿ ಸಪ್ರೇಟಾಗಿ ಇಟ್ಟು 10 ದಿವಸ 15 ದಿವಸ ಏನೂ ಇಲ್ಲ ಅಂದಾಗ ಮಾತ್ರ ನಾವು ಒಳಗಡೆ ಬಿಡ್ತಾ ಇದ್ದೇವೆ. ಮತ್ತು ಇನ್ ಎನದರ್ ಇಂಪಾರ್ಟೆಂಟ್ ದಿಸ್ ಥಿಂಗ್ ಈಸ್ ದ ಜೈಲ್ ಇನ್ಮೇಟ್ಸ್ ಆರ್ ಕಾಂಟ್ರಿಬ್ಯೂಟಿಂಗ್ ಇನ್ ದ ಫೈಟ್ ಅಗೇನ್ಸ್ಟ್ ಕೊರೋನಾ. ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಇನ್ ದ ಸೆನ್ಸ್ ದೇ ಆರ್ ಪ್ರೊಡ್ಯೂಸಿಂಗ್ ದಿಸ್ ಮಾಸ್ಕ್ಸ್, ಫೇಸ್ ಶೀಲ್ಡ್ಸ್, ಮಾಸ್ಕು ದಿವಸಕ್ಕೆ 5,000 ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅವರು. ಮತ್ತು ಅತ್ಯಂತ ಕಡಿಮೆ ದರದಲ್ಲಿ ಅಂದರೆ ನಮ್ಗೆ 6 ರೂಪಾಯಿ ಬೀಳ್ತಾ ಇದೆ. ಹೊರಗಡೆ ನಾವು ಕೇಳಿದಾಗ ಕೆಲವು ಕಡೆ 30-40, ಕೆಲವು ಕಡೆ 60-70 ರೂಪಾಯಿನೂ ಕೂಡ ಚಾರ್ಜ್ ಮಾಡ್ತಾ ಇದ್ದಾರೆ. ಅಂಥದ್ದು 6 ರೂಪಾಯಿಗೆ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ದಿವಸಕ್ಕೆ 5,000 ಮಾಡ್ತಾ ಇದ್ದಾರೆ. ಈಗ ಮೊದಲನೇ ಈಗಾಗಲೇ 17,000 ಮಾಸ್ಕನ್ನು ಅವರು ನಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ಕೊಟ್ಟಿದ್ದಾರೆ. ಇನ್ನು ಒಂದು ವಾರ 10 ದಿವಸ ನಮ್ಮ ಡಿಪಾರ್ಟ್ಮೆಂಟ್ ರಿಕ್ವೈರ್ಮೆಂಟ್ ಏನಿದೆ, ಯಾಕಂದರೆ 17,000 ಬರೀ ಹೋಮ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಹಾಂ, ಹೋಮ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ರಿಕ್ವೈರ್ಮೆಂಟ್ ಇದೆ ನಮ್ಗೆ, ಇನ್ನೂ ಒಂದು 45,000 ಡಿಪಾರ್ಟ್ಮೆಂಟ್ಗೆ ರಿಕ್ವೈರ್ಮೆಂಟ್ ಇದೆ. ಯಾಕಂದರೆ ಪೊಲೀಸರು ಜಾಸ್ತಿ ಎಕ್ಸ್ಪೋಸ್ ಆಗಿದ್ದಾರೆ ಈ ಕ್ವಾರಂಟೈನ್ ಮಾಡೋದ್ರಲ್ಲಾಗಲಿ ಅಥವಾ ಜನರ ನಿಯಂತ್ರಣ ಮಾಡೋದ್ರಾಗಲಿ ಅಥವಾ ಪಬ್ಲಿಕ್ ಪ್ಲೇಸ್ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ಸ್ ಎಲ್ಲ, ಮತ್ತು ಹಾಸ್ಪಿಟಲ್ ಡ್ಯೂಟಿನೂ ಕೂಡ ಮಾಡ್ತಾರೆ ನಮ್ಮ ಪೊಲೀಸರು. ಹೀಗಾಗಿ ಅವ್ರಿಗೆ ಸೇಫ್ಟಿಗೆ 100% ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನಮ್ಮ ಜೈಲ್ ಇನ್ಮೇಟ್ಸೇ ಅದನ್ನು ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಹೊರಗಡೆಯೂ ತರಿಸ್ತಾ ಇದ್ದೇವೆ ನಾವು, ನಾಟ್ ದ್ಯಾಟ್ ವಿ ಆರ್ ಡಿಪೆಂಡಿಂಗ್ ಓನ್ಲಿ ಆನ್ ದಿಸ್. ನಾವು ಅಲ್ಲಲ್ಲಿ ಎಸ್ ಪಿಗಳಿಗೆ ನಾವು ಫ್ರೀಡಮ್ ಕೊಟ್ಟಿದ್ದೀವಿ ಅಲ್ಲಲ್ಲಿ ಖರೀದಿ ಮಾಡೋಕ್ಕೆ. ಬಟ್ ಅವರ್ ಜೈಲ್ ಇನ್ಮೇಟ್ಸ್ ಆರ್ ಪಾಸಿಟಿವ್ಲಿ ಕಾಂಟ್ರಿಬ್ಯೂಟಿಂಗ್ ಇನ್ ಫೈಟ್ ಅಗೇನ್ಸ್ಟ್ ಕೊರೋನಾ. 5,000 ಇದನ್ನು ಅವರು ತಯಾರು ಮಾಡ್ತಾರೆ, 3 ಲೇಯರ್ ಇದನ್ನು ಅವರು ತಯಾರು ಮಾಡ್ತಾ ಇದ್ದಾರೆ. ಸೊ ಈ ಥರ ಐ ಥಿಂಕ್ ಸಮ್ಟೈಮ್ಸ್ ನಾವು ಅನ್ಎಕ್ಸ್ಪೆಕ್ಟೆಡ್ ಕ್ವಾರ್ಟರ್ಸಿಂದನೂ ಕಲಿಯುವಂಥದ್ದು ನಮ್ಗೆ ಆಗ್ತದೆ. ಈಗ ಜೈಲ್ ಇನ್ಮೇಟ್ಸ್ ಕೂಡ ಜೈಲ್ ಇನ್ಮೇಟ್ಸ್ ಎಷ್ಟು ಸೀರಿಯಸ್ ಆಗಿ ಮಾಡಿದ್ರಿಂದ ನಮ್ಮ ಎಲ್ಲರ ಕರ್ತವ್ಯ ಇದೆ, ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ, ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು. ಮತ್ತು ಇದು ಎಲ್ಲೂ ಕೂಡ ಪ್ರತಿಯೊಬ್ಬರ ನಾಗರಿಕರ ಜವಾಬ್ದಾರಿ, ಎಲ್ಲೂ ಹರಡದಂತೆ ನೋಡಿಕೊಳ್ಳುವಂಥದ್ದು. ವಿಶೇಷವಾಗಿ ಯಾರು ಕ್ವಾರಂಟೈನ್ ಆಗಿದ್ದಾರೆ ಅವರು ತಮ್ಮಷ್ಟಕ್ಕೆ ತಾವೇ ನಿರ್ಬಂಧವನ್ನು ಹಾಕ್ಕೊಳ್ಳುವಂಥದ್ದು, ಹೋಮ್ ಕ್ವಾರಂಟೈನ್ ಅದು ನಿರ್ಬಂಧ ಹಾಕ್ಕೊಳ್ಳೋದು ಅತ್ಯಂತ ಅವಶ್ಯಕತೆ. ಸರ್, ಇದು ಇಟ್ಸ್ ಅ ಮೋಸ್ಟ್ ಹಾರ್ಟನಿಂಗ್ ಥಿಂಗ್, ನೀವು ಜೈಲ್ದು ಒಂದು ಪಾಸಿಟಿವ್ ಸ್ಟೋರಿ ಹೇಳಿದ್ರಿ. ಜೈಲ್ ಇನ್ಮೇಟ್ಸ್ ಕೈದಿಗಳ ಇಷ್ಟು ಡಿಸಿಪ್ಲಿನ್ ತೋರಿಸುವಾಗ ಈ ಅಸೆಂಬ್ಲಿ ಹಾಲ್ ಇದು ನಡೀತಾ ಸೆಷನ್ ನಡೆಯುವ ಸಮಯದಲ್ಲಿ ಈಗ ನಾವು ಸೆಷನ್ ನಡೀತಾ ಇರೋದು ಎಷ್ಟು ಮಟ್ಟಿಗೆ ಎಕ್ಸಾಂಪಲ್? ಇಲ್ಲ ಈಗಲ್ಲ, ಈಗ ಬಿಎಸ್ಸಿ ಮೀಟಿಂಗ್ ಇದೆ, ವಿ ಗೋಂಟ್ ಅಡ್ರೆಸ್ ದಿಸ್ ಕ್ವೆಶ್ಚನ್. ಯಾಕಂದ್ರೆ ಎಕ್ಸಾಂಪಲರಿಯಾಗಿ ಇಲ್ಲಿಂದ ಎಕ್ಸಾಂಪಲ್ ಸ್ಟಾರ್ಟ್ ಆಗಬೇಕು. ಇಲ್ಲ, ಅದು ಎರಡು ಥರ ಇದೆ ಅದರಲ್ಲಿ ವ್ಯೂ. ಏನೇ ಆಗಲಿ ಬಿಎಸ್ಸಿಯಲ್ಲಿ ವಿಲ್ ಟೇಕ್ ಅ ಕಾಲ್ ಆನ್ ದಟ್. ಬೇರೆ ಬೇರೆ ದೇಶಗಳಿಂದ ಬಂದಂತ ಸ್ಟಾಂಪ್ ಇದ್ರೂ ಬೇಕಾಬಿಟ್ಟಿಯಾಗಿ ಓಡಾಡ್ತಾರೆ.
ಮೋಸ್ಟ್ ಇರಿಸ್ಪಾನ್ಸಿಬಲ್ ವಿ ವಿಲ್ ಬುಕ್ ಅ ಕೇಸ್ ಅಗೇನ್ಸ್ಟ್ ದೆಮ್. ಐ ಪಿ ಸಿ ಸೆಕ್ಷನ್ 271 is a clear section. IPC 271, knowingly disobeying any quarantine rule, there is imprisonment for 6 months or a fine or both, and is non-cognizable. Therefore, ಇದನ್ನ ನೋಟಿಫಿಕೇಶನ್ ಆಗ್ತೀರಾ, ಅದನ್ನ ವೈಲೇಟ್ ಮಾಡಿದ್ರೆ ಮಾಡ್ತೀವಿ, ಇದು ಮಾಡ್ತೀವಿ. ಎಸ್ ಬುಕ್ ಮಾಡ್ತೀವಿ. ಬಟ್ ಸರ್, ಈಗ ಬೇರೆ ರಾಜ್ಯದವರು ಇದ್ದಾರೆ, ಅವ್ರು ಹೇಗೆ ಈಗ ಅಲ್ಲಿ ಮೆಜೆಸ್ಟಿಕಲ್ ಓಡಾಡ, ಯಾರೇ ಇರಲಿ, ಯಾವುದೇ ರಾಜ್ಯದಲ್ಲಿ ಇರಲಿ, ಡೆಲ್ಲಿಯವರು ಇರಲಿ, ಲಂಡನ್ದವರು ಇರಲಿ, ಯಾರೇ ಇರಲಿ, ಕ್ವಾರಂಟೈನ್ ಆದ್ಮೇಲೆ ಹೋಗ್ಬಾರ್ದು. ಅವ್ರು ಯಾಕೆ ಹೋಗ್ಬೇಕು, ಹೋಗ್ಬಾರ್ದು. ಆ ಕ್ವಾರಂಟೈನ್ ಡೇಸ್ ಮುಗಿದ್ಮೇಲೆ ಹೋಗ್ಬೇಕು. ಒನ್ಸ್ ದೇ ಹವ್ ಕಮ್ ಹಿಯರ್ ಅಂಡ್ ವಿ ಹವ್ ಐಡೆಂಟಿಫೈಡ್ ಅಂಡ್ ಸ್ಟ್ಯಾಂಪ್ಡ್ ದೆಮ್, ದೇ ಹ್ಯಾವ್ ಟು ಬಿ ಕ್ವಾರಂಟೈನ್ ಹಿಯರ್ ಓನ್ಲಿ. ದೇ ಕಾಂಟ್ ಗೋ. ಸ್ಟ್ಯಾಂಪ್ ಮಾಡಿ ಬಿಡೋದಲ್ಲ ಅವ್ರಿಗೆ, ನಾವು ಕ್ವಾರಂಟೈನ್ ಮಾಡಿರ್ತೀವಿ. ಆಯ್ತು ನೋಡ್ರಿ, ಕ್ವಾರಂಟೈನ್ ಅನ್ನೋದವರು 3 ಥರ ಇದ್ದಾರೆ. ಒಂದು ಎ ಕೆಟಗರಿ, ಅವರು ಡೈರೆಕ್ಟಾಗಿ ಇದರಲ್ಲಿರ್ತಾರೆ, ಹಾಸ್ಪಿಟ್ಲಲ್ಲಿರ್ತಾರೆ. ಬಿದವ್ರನ್ನ ನಾವು ಕ್ವಾರಂಟೈನ್ ಮಾಡಿರ್ತೀವಿ ಮೆಡಿಕಲ್ ಕಾಲೇಜಲ್ಲೋ, ಹಾಸ್ಪಿಟ್ಲಲ್ಲೋ, ಬ್ಯಾರಾಕಲ್ಲೋ, ಎಲ್ಲ ಒಂದು ಕಡೆ ನಾವು ಕ್ವಾರಂಟೈನ್ ಮಾಡ್ತೀವಿ. ಸಿ ಹೋಮ್ ಕ್ವಾರಂಟೈನ್ ಇರ್ತೀವಿ. ಸೊ ಎಲ್ಲರೂ ಒಂದು ಕಡೆ ಕ್ವಾರಂಟೈನ್ ಮಾಡೇ ಮಾಡಿರ್ತೀವಿ ನಾವು, ಅದನ್ನೇ ಅವ್ರು ಹೋಗಿ ಅದನ್ನು ಉಲ್ಲಂಘನೆ ಮಾಡಬಾರ್ದು. ಈಗ ನಾವೇನು ಸಿ, ಇಟ್ ಈಸ್ ಲಿಟಲ್ ಲಾರ್ಜರ್ ನಂಬರ್ ಇರೋದ್ರಿಂದ, ಯಾರು ಈಗ ವಯೊಲೇಷನ್ ಮಾಡ್ತಾರೆ, ಈಗೆಲ್ಲ ಹೇಳಿದ್ರಲ್ಲ, ಯಾರು ವಯೊಲೇಷನ್ ಮಾಡ್ತಾರೆ, ವಿಲ್ ಕನ್ವರ್ಟ್ ದೆಮ್ ಇನ್ ಟು ಬಿ ಅಂಡ್ 100% ಕ್ವಾರಂಟೈನ್ ಮಾಡೋದಕ್ಕೆ ಈಗ ಪ್ರಾರಂಭ ಮಾಡಿದ್ದೇವೆ. ನೋಡೋಣ, ವಿಲ್ ಸಿ ವಾಟ್ ಇಟ್. ಇಲ್ಲ, ಈಗ ಅದ್ರ ಬಗ್ಗೆನೂ ಕೂಡ ಈಗ ಸಾಯಂಕಾಲ ಎಲ್ಲ ತೀರ್ಮಾನಗಳನ್ನು ನಾವು ಮಾಡ್ತೀವಿ. ನಮ್ಮ ಗಮನಕ್ಕೆ ಬಂದಿದೆ, ಇವತ್ತು ಪ್ರೈವೇಟ್ ಬಸ್ಗಳು, ಟ್ಯಾಕ್ಸಿಗಳು ಇವೆಲ್ಲವೂ ಏನು ಓಲಾ ಗಿಲ್ಲ ಎಲ್ಲ ಇದಾವಲ್ಲ, ಇದ್ರ ಬಗ್ಗೆ ಒಂದು ತೀರ್ಮಾನವನ್ನು ಮಾಡ್ತೀವಿ. ಇಲ್ಲ, ನೋಟಿಸ್ ಕೊಟ್ಟಿದ್ದೇವೆ, ಫಸ್ಟ್ ನೋಟಿಸ್ ಕೊಟ್ಟು ಮಾಡೋಣ ಅದಕ್ಕೆ. ಇವತ್ತಿಂದ ನೋಟಿಸ್ ಸ್ಟಾರ್ಟ್ ಆಗ್ತದೆ, ಮುಂದಿನ ದಿನಗಳಲ್ಲಿ ಬುಕ್ ಆರ್ಡರ್ ಇಶ್ಯೂ ಆಗ್ತದೆ. ಅದು ಇಟ್ ಮೈಟ್ ಆ್ಯಡ್ ಅವರ್ ಸಬ್ಸ್ಟ್ರಾಕ್ಟ್ ಎವ್ರಿ ಡೇ, ಬಟ್ ಒಂದು ಬೇಸಿಕ್ ಲಿಸ್ಟು ಇವತ್ತು ಚೀಫ್ ಸೆಕ್ರೆಟರಿ ಅವರು ರಿಲೀಸ್ ಮಾಡ್ತಾರೆ. ಅಲ್ಲ, ಅದು ಈ ಎಕ್ಸಾಕ್ಟ್ಲಿ ಎಷ್ಟಿದೆ ಅಂತ ತಗೋಬೇಕಾದ್ರೆ ಅದು ಇಮಿಗ್ರೇಷನ್ ಅವ್ರು ಮಾತ್ರ ಹೇಳಕ್ ಸಾಧ್ಯ, ಬೇರೆಯವ್ರು ಹೇಳಕ್ ಸಾಧ್ಯ ಇಲ್ಲ. ಅದರಿಂದ ಅಲ್ಲಿಂದ ಪಡ್ಕೊಳ್ಳೋದಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲವೂ ಕೂಡ ನಾವು ನಿನ್ನೆ ಹೇಳಿದ್ದೇವೆ ಎಕ್ಸಾಕ್ಟ್ಲಿ ಎಷ್ಟು ಜನ ಬಂದಿದ್ದಾರೆ. ಕಳೆದ ಒಂದು ತಿಂಗಳಿಂದ, ಹೆಚ್ಚು ಕಮ್ಮಿ ಒಂದು ತಿಂಗಳು 5 ದಿವಸದಿಂದ ಎಷ್ಟು ಜನ ಬಂದಿದ್ದಾರೆ, ಏನಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೇವೆ. ಸರ್, ಬೆಂಗಳೂರಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ, ನಿಮ್ಮ ಡಿಪಾರ್ಟ್ಮೆಂಟ್ ಕೊಟ್ಟ ಲಿಸ್ಟನ್ನು ಇಟ್ಕೊಂಡು ಹೋಮ್ ಕ್ವಾರಂಟೈನ್ ಆದವರನ್ನ ಪತ್ತೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಬಿಬಿಎಂಪಿ. ಇಲ್ಲ, ಹಂಗಲ್ಲ. ಈ ಜಾಯಿಂಟ್ ಬಿಬಿಎಂಪಿ ಹೆಲ್ತ್ ಫಸ್ಟ್ ಮೇಜರು ಇರುವಂಥದ್ದು ಹೆಲ್ತು, ಬಿಬಿಎಂಪಿ, ಹೋಮ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಈಗ ಅದಕ್ಕೊಂದು ಜಾಯಿಂಟ್ ಟೀಮೇ ಮಾಡಿದ್ದಾರೆ. ಎಸ್ಪೆಷಲಿ ಫಾರಿನ್, ಈಗ ಫಸ್ಟ್ ಫಾರಿನ್ನಿಂದ ಬಂದಂಥವ್ರನ್ನ ನಾವು ಈಗ ಐಡೆಂಟಿಫೈ ಮಾಡಿ ಅದನ್ನ ಹೋಮ್ ಕ್ವಾರಂಟೈನ್ ಮಾಡ್ತಾ ಇದ್ದೇವೆ. ನಮ್ಗೆ ಇನ್ನೊಂದು ಸಮಸ್ಯೆ ಬರ್ತಿರುವಂಥದ್ದು, ಇವರು ಹೋಮ್ ಕ್ವಾರಂಟೈನಲ್ಲಿ ಇದ್ದವರು ಅವರ ಫ್ಯಾಮಿಲಿ ಮೆಂಬರ್ಸ್ಗೋ ಅವ್ರ ರಿಲೇಟಿವ್ಸ್ಗೋ ಎಲ್ಲರೂ ತಗಲಿದ್ರೆ ಅದು ನಮ್ಮ ಅಕೌಂಟಿಗೆ ಬಂದಿರೋದು. ಎಚ್ ಕೆ ಪಾಟೀಲ್ ಸಲಹೆ ಮಾಡೋಕ್ಕಿಂತ ಮುಂಚೆನೆ ನಾವು ಇಲಾಖೆಗೆ ಸೂಚನೆ ಕೊಟ್ಟಿದ್ದೇವೆ. ಈಗಾಗಲೇ ಐಡೆಂಟಿಫಿಕೇಶನ್ ಸ್ಟಾರ್ಟ್ ಆಗಿದೆ ಹೋಟೆಲ್ಗಳದ್ದು, ಪ್ಲಸ್ ಅವ್ರ ಜೊತೆಗೆ ನೆಗೋಸಿಯೇಷನ್ ಕೂಡ ಸ್ಟಾರ್ಟ್ ಆಗಿದೆ. ವಿಲ್ ಟೇಕ್ ಆಕ್ಷನ್ ಆನ್ ದಟ್. ಅಂದ್ರೆ ಈಗ ಅಲ್ಲಿ ನಾವೇ ಕ್ವಾರಂಟೈನ್ ಅಲ್ಲಿ ಇಡಬೇಕು ಅನ್ನುವಂತ ಸಂದರ್ಭ ಬಂದಾಗ ಈಗ ಅದು ಯಾರಿಗೆ ಅಂತಂದ್ರೆ, ಈಗ ಬಿ ಕೆಟಗರಿ 14 ದಿವಸ ಮುಗಿಸಿರ್ತಾರೆ. ರೂಲ್ಸ್ ಪ್ರಕಾರ 14 ದಿವಸ ಮುಗಿಸಿದ ಮೇಲೂ ಕೂಡ 5 ದಿವಸ ಅವ್ರನ್ನ ವಾಚ್ ಮಾಡಬೇಕು ಎಕ್ಸ್ಟ್ರಾ ಅಂತ. ಬಜೆಟ್ ಹೋಟೆಲ್ಗಳು ಬಜೆಟ್ ಹೋಟೆಲ್ಸ್ ಬುಕ್ ಮಾಡಿ